ಸ್ನೇಹಿತರೆ ಹಾಗೂ 9ನೇ ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ 13.3ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 13.3ರಲ್ಲಿ ಬರುವ 1ನೇ ಸಮಸ್ಯೆಯನ್ನು ನೋಡೋಣ. ಅಭ್ಯಾಸ 13.3, ಅದರಲ್ಲಿ 1ನೇ ಪ್ರಶ್ನೆ: ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಏನೇನು ಕೊಡಲಾಗಿದೆ? ಶಂಕುವಿನ ಪಾದದ ವ್ಯಾಸ 10.5 ಸೆಂಟಿಮೀಟರ್ ಅದ. ಅದರ ಪಾದ ವ್ಯಾಸ ಕೊಟ್ಟಾಗ ಅದರ ತ್ರಿಜ್ಯವನ್ನು ಕಂಡುಹಿಡಿಬೋದು. ಅವಾಗ ತ್ರಿಜ್ಯ ಏನಾಗ್ತದೆ? 10.5 ÷ 2 ಆಗ್ತದೆ. ಇನ್ನು ಅದರ ಓರೆ ಎತ್ತರವನ್ನು ಕೊಡಲಾಗಿದೆ, ಸ್ಲ್ಯಾಂಟ್ ಹೈಟ್ ಇದಕ್ಕೆ ಇತ್ತು, ಅದು 10 ಸೆಂಟಿಮೀಟರ್ ಕೊಡಲಾಗಿದೆ. ಹಂಗಾರೆ ಎತ್ತರವನ್ನು ಕಂಡುಹಿಡಬೇಕಾಗ್ತದೆ. ಅದರಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಎಲ್. ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಬೆಲೆ 27 ✕ R ಅಂದರೆ 10.5 ÷ 2 ಅದ, ಇಂಟು 10. ಹಂಗಾರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದರೆ 2 ಒಂದೇ 2 ಹನ್ನೊಂದೇ 22 ಹಾಕಿದ್ರೆ 11 ✕ 10.5 ÷ 7 ಅಂದರೆ 1.5 ಬರ್ತದೆ, ಅವಾಗ 10 ಆಗ್ತದೆ. ಇವೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ 165 ಸೆಂಟಿಮೀಟರ್ ² ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಒಂದು ಶಂಕುವಿನ ಓರೆ ಎತ್ತರವು 21 ಮೀಟರ್ ಮತ್ತು ಅದರ ಪಾದದ ವ್ಯಾಸವು 24 ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಒಂದು ಶಂಕುವಿನ ಓರೆ ಎತ್ತರ 21 ಸೆಂಟಿಮೀಟರ್ ಅದ, ವ್ಯಾಸ 24 ಸೆಂಟಿಮೀಟರ್ ಅದ, ವ್ಯಾಸ ತ್ರಿಜ್ಯವನ್ನು ಕಂಡುಹಿಡಿಯೋಣ. ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಆಗಿರ್ತದೆ. ಅವಾಗ ಆರ್ ಇಜ್ಕೊಂಡು 24 ÷ 2 ಅಂದರೆ 12 ಸೆಂಟಿಮೀಟರ್ ಆಗ್ತದೆ. ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕ ಸೂತ್ರ ಪೈ ಆರ್ ✕ R + L ಅದ. ಪೈ ಬೆಲೆ 27 ✕ R ಅಂದರೆ 24 ÷ 2 ಅಂದರೆ 12 ಆಗ್ತದೆ. ಇನ್ನು R ಅಂದರೆ 12 + 21, ಓರೆ ಎತ್ತರ 21 ಸೆಂಟಿಮೀಟರ್ ಅದ. ನಂತರ 27 ✕ 24 ÷ 2 ಅಂದರೆ 12 ಆಗ್ತದೆ. 12 ✕ 21 ಕೂಡಿಸಿದಾಗ 33. ನಂತರ ಇವುಗಳನ್ನೆಲ್ಲ ಗುಣಾಕಾರ ಮಾಡಿದಾಗ 1244.57 ಸೆಂಟಿಮೀಟರ್ ² ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ² ಮತ್ತು ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಪಾದದ ತ್ರಿಜ್ಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಡಲಾಗಿದೆ 308 ಸೆಂಟಿಮೀಟರ್ ² ಆಮೇಲೆ ಓರೆ ಎತ್ತರ ಎಷ್ಟದ 14 ಸೆಂಟಿಮೀಟರ್ ಅದ. ಶಂಕುವಿನ ಪಾದ ತ್ರಿಜ್ಯ ಕಂಡುಹಿಡಿಬೋದು. ಹಾಗಂದರೆ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾಗ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಸೂತ್ರ ಪೈ ಆರ್ ಅಲ್ಲದ. ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ 308 ಅದ, ಇಂಟು ಪೈ ಬೆಲೆ 27 ✕ ಇನ್ನು ಆರ್ ಅಂದರೆ ಪಾದದ ತ್ರಿಜ್ಯವನ್ನು ಕಂಡುಬೇಕು. ಇನ್ನು ಎಲ್ ಅಂದರೆ ಓರೆ ಎತ್ತರ 14 ಕೊಡಲಾಗಿದೆ. ನಂತರ ಇಲ್ಲಿ ಬಲಭಾಗದಲ್ಲಿ 7 ಒಂದಲೇ 7 ಏಳು 7 ಆಗಲೇ 14 ಆಗ್ತದೆ. ಅವಾಗ 27 ✕ 44 ಆರ್ ಈಸ್ ಈಕ್ವಲ್ ಟು 308 ಆಗ್ತದೆ. ಅವಾಗ ಆರ್ ಈಸ್ ಈಕ್ವಲ್ ಟು 308 ÷ 44 ಅಂದರೆ 7 ಸೆಂಟಿಮೀಟರ್ ಆಗ್ತದೆ. ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದರು. ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಸೂತ್ರ ಪೈ ಆರ್ ✕ R + L. ಪೈ ಬೆಲೆ 27 ✕ R ಅಂದರೆ 7 ✕ R ಅಂದರೆ 7 + ಓರೆ ಎತ್ತರ 14. ಆಗ 7 ಕ್ಯಾನ್ಸಲ್ ಆಗಿ 27 ✕ 7 = 14 ಕೂಡಿಸಿದ್ರೆ 21 ✕ 22 462 ಸೆಂಟಿಮೀಟರ್ ² ಆಗ್ತದೆ. ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಇನ್ನು ಒಂದು ಶಂಕುವಿನಾಕಾರದ ಡೇರೆ ಎತ್ತರವು 10 ಮೀಟರ್ ಮತ್ತು ಅದರ ಪಾದದ ತ್ರಿಜ್ಯವು 24 ಮೀಟರ್ ಆಗಿದೆ. ಡೇರೆಯ ಓರೆ ಎತ್ತರ ಆಮೇಲೆ 1 ಮೀಟರ್ ² ಕ್ಯಾನ್ವಾಸ್ ಬಟ್ಟೆಯ ಬೆಲೆಯು ₹70 ಆ ಡೇರೆ ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಶಂಕುವಿನಾಕಾರದ ಡೇರೆ ಎತ್ತರ ಎಷ್ಟದ? 10 ಮೀಟರ್ ಅದ, ಎತ್ತರ ಕೊಡಲಾಗಿದೆ. ಆಮೇಲೆ ಅದರ ಪಾದ ತ್ರಿಜ್ಯ 24 ಸೆಂಟಿಮೀಟರ್ ಕೊಡಲಾಗಿದೆ. ಹಂಗಾರೆ ಓರೆ ಎತ್ತರವನ್ನು ಕಂಡುಹಿಡಿಯಬೇಕು. ನೋಡಿ, ಡೇರೆಯ ಓರೆ ಎತ್ತರವನ್ನು ಕಂಡುಹಿಡಿಸುತ್ತಾರೆ. ಸ್ಲ್ಯಾಂಟ್ ಹೈಟ್ L = √S² + R² ಅದ. ಇಲ್ಲಿ H² ಅಂದರೆ ಎಷ್ಟದ ಎತ್ತರ? 10 ಅದ, 10 ವರ್ಗ ಆಗ್ತದೆ. ಪ್ಲಸ್ ತ್ರಿಜ್ಯ 24 ಅದ, 24 ವರ್ಗ. ಈಗ 10 ವರ್ಗ 100 + 24 ವರ್ಗ 576 ಆಗ್ತದೆ.
576 100 ಕೂಡಿಸಿದಾಗ 676 ರೂಟ್ 676 ರೂಟು 26 ಆಗ್ತದೆ ಅಂದರೆ ಓರೆ ಎತ್ತರ 26 ಮೀಟರ್ ಆಗ್ತದೆ. ಇನ್ನು ಬಟ್ಟೆಯ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಹಾಗಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟದ ಫೈಆರ್ ಎಲ್ ಸೂತ್ರ ಹಚ್ಚೋಣ. ಅವಾಗ 27 ಎಳವಂಶ ಇಂಟು 6 ಅಂದರೆ 24 ಇಂಟು ಓರೆ ಎತ್ತರ 26 ಬಂದಿದೆ. ಇದನ್ನೆಲ್ಲ ಇಂಟು ಮಾಡಿದಾಗ 1961.1 ಮೀಟರ್ ಸ್ಕ್ವೇರ್ ಆಗ್ತದೆ. ಹಾಗಾದ್ರೆ ತಗಲುವ ವೆಚ್ಚ 70 ರೂಪಾಯಿ ಅಂತಾರೆ 1 ಮೀಟರ್ ಸ್ಕ್ವೇರ. ಹಾಗಾದ್ರೆ ಈ ವಿಸ್ತೀರ್ಣಕ್ಕೆ 78 ಮಾಡೋಣ. 1961.1 ಇಂಟು 70 ಅಂದರೆ 137,280 ರೂಪಾಯಿ ಆಗ್ತದೆ. ಇನ್ನು ಇನ್ನೇ ಪ್ರಶ್ನೆ, ಎತ್ತರ 8 ಮೀಟರ್ ಮತ್ತು ಪಾದತ್ರಿಜ 6 ಮೀಟರ್ ಇರುವ ಶಂಕುವಿನಾಕಾರದ ಡೇರೆಯನ್ನು ಮಾಡಲು ಬೇಕಾದ 3 ಮೀಟರ್ ಅಗಲದ ಟಾರ್ಪಾಲಿನ ಉದ್ದ ಎಷ್ಟು ಇರಬೇಕು? ಡೇರೆಯ ಅಂಚನ್ನು ಹೊಲಿಯಲು ಅದು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ 20 ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪಾಲಿನ್ ಬೇಕಾಗಿದೆ. ಊಹಿಸಿ ಅಂತ ನೋಡಿ, ಡೇರೆಯ ಒರೆ ಎತ್ತರವನ್ನು ಕಂಡುಬೇಕು. ಒರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗ್ತದೆ. ಎಸ್ ಸ್ಕ್ವೇರ್ ಅಂದರೆ 8 ವರ್ಗ ಪ್ಲಸ್ 6 ವರ್ಗ, 8 ವರ್ಗ 64, 6 ವರ್ಗ 36. ಅವಾಗ 2 ಕೂಡಿಸಿ ಇಂಟು ಮಾಡಿದರೆ ರೂಟ್ 100 ಆಗ್ತದೆ. 100 ರೂಟು ರೂಟ್ 100ರ ಎಷ್ಟಕ್ಕೆ ಬೆಲೆ 10 ಮೀಟರ್ ಆಗ್ತದೆ. ಒರೆ ಎತ್ತರ 10 ಮೀಟರ್. ಇನ್ನು ಟಾರ್ಪಾಲಿನ ವಿಸ್ತೀರ್ಣವನ್ನು ತಿಳಿಬೇಕಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಸೂತ್ರ ಫೈ ಆರ್ ಎಲ್ ಫೈ ಆರ್ ಎಲ್ ಫೈವ್ ಅಲ್ಲಿ 27 ಅವಶ್ ಇಂಟು 6 ಅಂದರೆ 6, ಇನ್ನು ಓರೆ ಎತ್ತರ 10 ಆಗ್ತದೆ. ಅವಾಗ 188.57 ಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ಟಾರ್ಪಾಲಿನ ಉದ್ದವನ್ನು ಕಂಡುಬೇಕಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಡಿವೈಡ್ ಬೈ ಟಾರ್ಪಾಲಿನ ಅಗಲ ಮಾಡೋಣ ಪ್ಲಸ್ 0.2 ಮಾಡೋಣ. ಆಗ 188.57 ಡಿವೈಡ್ ಬೈ 3 ಅಂದಾಗ 67.8 ಪ್ಲಸ್ 0.2 ಮಾಡಿದಾಗ 63 ಮೀಟರ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 6, ಒಂದು ಶಂಕುವಿನಾಕಾರದ ಗುಮ್ಮಟದ ಓರೆ ಎತ್ತರ ಮತ್ತು ಪಾದದ ವ್ಯಾಸ ಕ್ರಮವಾಗಿ 25 ಮೀಟರ್ ಮತ್ತು 14 ಮೀಟರ್. 100 ಮೀಟರ್ ಸ್ಕ್ವೇರ್ಗೆ ರೂಪಾಯಿ 210ರಂತೆ ಅದರ ವಕ್ರ ಮೇಲ್ಮೈಗೆ ಸುಣ್ಣವನ್ನು ಬಳಿಯಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂದರೆ ನೋಡಿ, ಶಂಕುವಿನಾಕಾರದ ಗುಮ್ಮಟದ ಓರೆ ಎತ್ತರ ಎಲ್ಲ ಕೊಡಲಾಗಿದೆ 25 ಮೀಟರ್, ಆಮೇಲೆ ಅದರ ಕ್ರಮವಾಗಿ ವ್ಯಾಸ ಪಾದದ ವ್ಯಾಸಗಳನ್ನು ಕೊಡಲಾಗಿದೆ 14 ಅದ, ಒಂದೊಂದು 25 ಅದ. 14 ಅಂದಾಗ ತ್ರಿಜ್ಯ ಕಂಡಿಡಿದಾಗ 7 ಮೀಟರ್ ಆಗ್ತದೆ. ಈಗ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಸೂತ್ರ ಫೈ ಆರ್ ಎಲ್ ಫೈ ಬಲ್ಲಿ 27 ಅಂಶ ಇಂಟು 7 ಇಂಟು 25 ಆಗ್ತದೆ, ಅಂದರೆ 550 ಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು 100 ಮೀಟರ್ ಸ್ಕ್ವೇರ್ಗೆ 210ರಂತೆ ತಗಲುವ ವೆಚ್ಚ 550/100 ಇಂಟು 210 ಮಾಡಿದಾಗ 1,155 ರೂಪಾಯಿ ಆಗ್ತದೆ. ಯಾಕಂದ್ರೆ ಒಟ್ಟು ವಿಸ್ತೀರ್ಣ ಇಷ್ಟದ, ಅಷ್ಟು ವಿಸ್ತೀರ್ಣಕ್ಕಂದ್ರೆ 100 ಮೀಟ್ರಿಗೆ ಅಂದರು. ಆಗ 100 ಮೀಟ್ರಿಗೆ ಅಂದಾಗ ಎಷ್ಟಾಗ್ತದೆ? 1 ಮೀಟರ್ ಸ್ಕ್ವೇರ್ ಇಟ್ಕೋತದೆ. 100 ಮೀಟರ್ ಸ್ಕ್ವೇರ್ ಅಂದರೆ ಎಷ್ಟಾಗ್ತದೆ? ಅದಕ್ಕೆ 550/100 ಇಂಟು 200 ಆಗ್ತದೆ, 1,555 ರೂಪಾಯಿಗಳು ಆಗ್ತದೆ. ಪ್ರಶ್ನೆ ಸಂಖ್ಯೆ 7, ಒಬ್ಬ ಯುದುಕ್ಷಕನ ಟೋಪಿಯು ನೇರ ವೃತ್ತಾಕಾರದ ಶಂಕುವಿನಾಕಾರದಲ್ಲಿದೆ. ಅದರ ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 24 ಸೆಂಟಿಮೀಟರ್. ಆದರೆ ಅಂತಹ 10 ಟೋಪಿಗಳನ್ನು ತಯಾರಿಸಬೇಕಾದ ಹಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದರಲ್ಲಿ ಪಾದದ ತ್ರಿಜ್ಯ 7 ಸೆಂಟಿಮೀಟರ್, ಎತ್ತರ 24 ಸೆಂಟಿಮೀಟರ್ ಅದ. ಅದರಲ್ಲಿ ಓರೆ ಎತ್ತರವನ್ನು ಕಂಡಿಡಿಯೋಣ. ಓರೆ ಎತ್ತರ ಕಂಡು ಸೂತ್ರ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಚ್ ಸ್ಕ್ವೇರ್ ಅಂದರೆ ಎಷ್ಟು? ಎಚ್ ಅಂದರೆ ಎಷ್ಟು ಅಂದರೆ 24 ಅದ, 24 ವರ್ಗ ಪ್ಲಸ್ ಆರ್ ಅಂದರೆ 7 ಅದ, 7 ವರ್ಗ ಮಾಡ್ಕೊಣ. 24 ವರ್ಗ 576 ಆಗ್ತದೆ, 7 ವರ್ಗ 49. 576ರಲ್ಲಿ 49ನ್ನು ಕೂಡಿಸಿದಾಗ ಸ್ಕ್ವೇರ್ ರೂಟ್ ಆಫ್ 625 ಆಗ್ತದೆ. 625 ಅನ್ನೋದು ಎಷ್ಟು ವರ್ಗ ಅಂದರೆ 25 ವರ್ಗ. ಈಗ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟ್ರ್ ಬರ್ತದೆ. ಇನ್ನು ಟೋಪಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಫೈ ಆರ್ ಎಲ್ ಆಗ್ತದೆ. ಸೂತ್ರ ಫೈ ಆರ್ ಬೆಲೆ ಫೈ ಬೆಲೆ 27 ಅಂಶ, ಆರ್ ಅಂದರೆ 7, ಎಲ್ ಅಂದರೆ 25. 7 ಕ್ಯಾನ್ಸಲ್ ಆಗಿ 27×25 ಅಂದಾಗ 550 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. 1 ಟೋಪಿಗೆ ಇಷ್ಟಾದರೆ 10 ಟೋಪಿಗಳಿಗೆ ಬೇಕಾದ ಹಾಳೆ ಅಂದಾಗ 550×10 ಅಂದರೆ 5,500 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಕೊನೆಯ ಪ್ರಶ್ನೆ,
ಮರುಬಳಕೆ ಮಾಡಿದ ಕಾರ್ಡ್ಬೋರ್ಡ್ನಿಂದ ತಯಾರಿಸಿದ 10 ಟೊಳ್ಳಾದ ಶಂಕುಗಳನ್ನು ಉಪಯೋಗಿಸಿ ಕೊಂಡ ಬಸ್ ನಿಲ್ದಾಣವನ್ನು ರಸ್ತೆಯ ಉಳಿದ ಭಾಗದಿಂದ ಪ್ರತ್ಯೇಕಿಸಿದ. ಪ್ರತಿ ಶಂಕುವಿನ ಪಾದದ ವ್ಯಾಸ 40 ಸೆಂಟಿಮೀಟರ್ ಮತ್ತು ಎತ್ತರ 1 ಮೀಟರ್ ಇದೆ. ಅದರ ಹೊರಭಾಗಕ್ಕೆ ಬಣ್ಣ ಬಳಿಯಬೇಕಾಗ್ಯದ. ಪ್ರತಿ 1 ಮೀಟರ್ಗೆ ₹12 ವೆಚ್ಚವಾದರೆ ಎಲ್ಲ ಶಂಕುಗಳಿಗೆ ಬಣ್ಣವನ್ನು ಬಳಿಯಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಹಂಗಾರೆ ಪಾಯ ಬೆಲೆ 3.14 ಯೂಸ್ ಮಾಡಿ, ಆಮೇಲೆ ಸ್ಕ್ರೂ ಟಾಪ್ 1.04ದು 1.02ನ್ನು ಉಪಯೋಗಿಸಿ ಅಂತ ನೋಡಿ. ಇಲ್ಲಿ ಓರೆ ಎತ್ತರವನ್ನು ಕಂಡಿನ ಮೊದಲ ಎತ್ತರವನ್ನು ಎಷ್ಟು ಕೊಡಲಾಗಿದೆ, ಎತ್ತರ ಅಂದರೆ ಎಷ್ಟು ಅಂದರೆ 0.2 ಅದ. ಆಮೇಲೆ ಆರ್ ತ್ರಿಜ್ಯ 0.4, ಅರ್ಧ ಅಂದರೆ 0.2 ಆಗ್ತದೆ. ಹಂಗಾರೆ ಇಲ್ಲಿ 0.02² ಪ್ಲಸ್ 0.1² ಅಂದರೆ 0.024ದು ಅಂದರೆ 0.2² ಅಂದರೆ ಅದು 0.04 ಆಗ್ತದೆ. ಆಮೇಲೆ ಒಂದರವರೆಗೆ 1 ಆಗ್ತದೆ. ಎರಡೂ ಕೂಡಿಸಿದಾಗ 1.04, ರೂಟ್ 1.04ದು 1.02 ಬೆಲೆ ಕೊಡಲಾಗಿದೆ. ಇನ್ನು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪಾಯ್ ಆರ್ ಎಲ್. ಪಾಯ್ ಬೆಲೆ 3.14 ಇಂಟು ಆರ್ ಬೆಲೆ 0.2 ಇಂಟು ಒರೆ ಎತ್ತರ ಬೆಲೆ 1.02 ಇವನ್ನೆಲ್ಲ ಇಂಟು ಮಾಡಿದಾಗ 0.64 ಮೀಟರ್ ಸ್ಕ್ವೇರ್ ಆಗ್ತದೆ. ಇದು ಒಂದು ಶಂಕುವನ್ನು ವಿಸ್ತರಿಸಿದವು 50 ಟೊಳ್ಳಾದ ಶಂಕುಗಳನ್ನು ವಿಸ್ತೀರ್ಣ ಕಂಡಿಬೇಕು. ಆಗ 0.64 × 50 ಆಗ 32 ಮೀಟರ್ ಸ್ಕ್ವೇರ್ ಆಗ್ತದೆ. ಆಮೇಲೆ ಪ್ರತಿ 1 ಮೀಟರ್ ಸ್ಕ್ವೇರಿಗೆ ₹12 ಅಂತ ತಗಲ್ತಕ್ಕಂಥ ವೆಚ್ಚ ಅಂದಾಗ 32.02 × 12 ಮಾಡಿದಾಗ 384.34 ರೂಪಾಯಿಗಳು ಬೇಕಾಗ್ತದೆ. ಇಷ್ಟು ಈ ಅಭ್ಯಾಸ 13.3ರಲ್ಲಿ ಬರ್ತಕ್ಕಂಥ ಪ್ರಮುಖ 8 ಪ್ರಶ್ನೋತ್ತರಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಬಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲೆಕನ್ನು ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.